ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನವಭಾರತ ನಿರ್ಮಾಣ ಸಾಕಾರಗೊಳ್ಳುತ್ತಿದೆ ಎಂದು ತುಮಕೂರಿನಲ್ಲಿ ಮಧ್ಯಪ್ರದೇಶದ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನವಭಾರತ ನಿರ್ಮಾಣ ಸಾಕಾರಗೊಳ್ಳುತ್ತಿದೆ. ಈಗಾಗಲೇ ಸಮರ್ಥ, ಸಮೃದ್ಧಿ, ಶಕ್ತಿಶಾಲಿ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಣಾಳಿಕೆಯನ್ನ ನಮ್ಮ ಪಕ್ಷ ಅಥವಾ ಕೆಲವೇ ಕೆಲ ಜನ ರೂಪಿಸಿದ್ದಲ್ಲ, ಸಮಾಜದ ಪ್ರತಿ ಸಮುದಾಯ ವರ್ಗಗಳ ಅಭಿಪ್ರಾಯ ಆಧರಿಸಿ ರೂಪಿಸುವಂತದ್ದು ಎಂದು ಹೇಳಿದರು. ರಾಹುಲ್ ಗಾಂಧಿ ಅವರಿಗೆ ಪ್ರಶ್ನೆ ಕೇಳಲು ಬಯಸುತ್ತೇನೆ. ಒಂದು ಕಡೆ ಯೋಧರ ಕುಟುಂಬದವರ ಜೊತೆ ಇರುತ್ತೇವೆ ಎನ್ನುತ್ತಾರೆ, ಸರ್ಕಾರದೊಂದಿಗೆ ಇರುತ್ತೇನೆ ಎನ್ನುತ್ತಾರೆ. ಆದರೆ ಅದೇ ಪಕ್ಷ ಮತ್ತೊಬ್ಬ ಮುಖಂಡ ಬಿಕೆ ಹರಿಪ್ರಸಾದ್ ಉಗ್ರರ ಪುಲ್ವಾಮಾ ದಾಳಿಯನ್ನ ಫಿಕ್ಸಿಂಗ್ ಎಂದು ಆರೋಪಿಸುತ್ತಾರೆ. ಹಾಗಾದರೆ ಕಾಂಗ್ರೆಸ್ ಧೋರಣೆ ಏನು ಎಂದು ಪ್ರಶ್ನಿಸಿದ್ರು. ಕನಿಷ್ಠ ಪಕ್ಷ ಕಾಂಗ್ರೆಸ್ನವರು ಯೋಧರ ವಿಷಯದಲ್ಲಾದರೂ ರಾಜಕೀಯ ಮಾಡುವುದು ಬಿಡಲಿ, ಮನಸ್ಸೋ ಇಚ್ಛೆ ಹೇಳಿಕೆ ನೀಡಿದವರ ವಿರುದ್ಧ ಏನು ಕ್ರಮ ಜರುಗಿಸಿದ್ದೀರಾ ಎಂದು ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ರು. ಕರ್ನಾಟಕದ ಮುಖ್ಯಮಂತ್ರಿ ಮೊದಲು 125 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡುವುದಾಗಿ ಹೇಳಿದ್ರು. ಅದು 24 ತಾಸಿನಲ್ಲೇ ಎಂದಿದ್ರು. ಆದರೆ ಚುನಾವಣೆ ಬಳಿಕ ಕೇವಲ 43,000 ಕೋಟಿ ರೂಪಾಯಿ ಮನ್ನಾ ಮಾಡುವುದಾಗಿ ಹೇಳುತ್ತಿದ್ದಾರೆ. ಅದು ಕೂಡ ಸರಿಯಾಗಿ ನಡೆಯುತ್ತಿಲ್ಲ. ಮಧ್ಯಪ್ರದೇಶ ಕರ್ನಾಟಕದಲ್ಲಿ ಸುಳ್ಳಿನ ಮೇಲೆ ಸರ್ಕಾರ ರಚನೆ ಮಾಡಿ ನಡೆಸುತ್ತಿದ್ದಾರೆ. ಆದರೆ ಅದು ಬಹಳ ದಿನ ಇರಲ್ಲ. ಕಾಂಗ್ರೆಸ್ ಪಕ್ಷ ಮತ್ತು ಇತರ ಪಕ್ಷಗಳ ಮೈತ್ರಿ ಮಹಾಘಟಬಂಧನ್ ಅಲ್ಲ, ಸ್ವಾರ್ಥ ಘಟಬಂಧನ್ ಎಂದರು. ಮಧ್ಯಪ್ರದೇಶಕ್ಕೆ ಮುಖ್ಯಮಂತ್ರಿ ರಹೇ, ಉನ್ಹೊನೆ ಕಹಾ ಕಿ ಯೇ ಆಕ್ಸಿಡೆಂಟ್ ಥಾ, ಯೇ ಆತಂಕಿ ಹಮಲಾ ನಹೀ ಥಾ, ಶಹೀದೋ ಕಿ ಶಹಾದತ್ ಕಾ ಉನ್ಹೊನೆ ಅಪಮಾನ ಕಿಯಾ. ಫಿರ್ ಕಲ್ ಹಮ್ ಔರ್ ಆಶ್ಚರ್ಯಚಕಿತ್ ರಹ ಗಯೆ ಜಬ್ ಉನ್ಹೀ ಕಿ ಪಾರ್ಟಿ ಕೆ ಏಕ್ ವರಿಷ್ಠ ನೇತಾ ಶ್ರೀ ವಿ ಕೆ ಹರಿಪ್ರಸಾದ್ ಜೀ ನೆ ಯೇ ಕಹಾ ಕಿ ಯೇ ತೋ ಫಿಕ್ಸಿಂಗ್ ಹೈ. ಅಬ್ ಮುಝೇ ಸಮಜ್ ಮೇ ನಹೀ ಆತಾ ಕಾಂಗ್ರೆಸ್ ಕೈಸಿ ಪಾರ್ಟಿ ಹೈ. उनके राष्ट्रीय अध्यक्ष कह रहे हैं कि गलत हुआ, हम सरकार के साथ खड़े हैं, शहीद परिवारों के साथ हैं. उन्हीं की पार्टी के दूसरे नेता कह रहे हैं कि ये तो एक्सीडेंट है, तीसरे कह रहे हैं फिक्सिंग है. कांग्रेस बताए कि आखिर मानती क्या है. राहुल गांधी कांग्रेस के अध्यक्ष, या तो वो झूठ बोल रहे हैं या उनके वरिष्ठ नेता झूठ बोल रहे हैं. ಮಾಜಿ ಸಚಿವ ಲಕ್ಷ್ಮಣ ಸವದಿ, ಶಾಸಕರಾದ ಮಾಧುಸ್ವಾಮಿ, ಜ್ಯೋತಿ ಗಣೇಶ್, ಮಾಜಿ ಸಂಸದ ಜಿಎಸ್ ಬಸವರಾಜು, ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್, ಹುಲಿನಾಯ್ಕರ್, ಮುಖಂಡ ಬೆಟ್ಸ್ವಾಮಿ, ಹುಚ್ಚಯ್ಯ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ತುಮಕೂರಿನ ಶ್ರೀದೇವಿ ವೈದ್ಯಕೀಯ ಕ್ಯಾಂಪಸ್ನಲ್ಲಿ ಶನಿವಾರ ಎಂಬಿಬಿಎಸ್ ಮೊದಲ ಪದವಿ ಪ್ರದಾನ ನಡೆಯಲಿದೆ ಎಂದು ಡಾಕ್ಟರ್ ಹುಲಿನಾಯ್ಕರ್ ತಿಳಿಸಿದ್ದಾರೆ. ತುಮಕೂರಿನ ಶ್ರೀದೇವಿ ವೈದ್ಯಕೀಯ ಕ್ಯಾಂಪಸ್ನಲ್ಲಿ ಶನಿವಾರ ಮೊದಲ ಪದವಿ ಪ್ರದಾನ ಕಾರ್ಯಕ್ರಮ ನಡೆಯಲಿದೆ ಎಂದು ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹುಲಿನಾಯ್ಕರ್ ಅವರು, ಮಾರ್ಚ್ 9ರಂದು ಎಂಬಿಬಿಎಸ್ನ ಮೊದಲ ಪದವಿ ಪ್ರದಾನ ಸಮಾರಂಭ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಚೆನ್ನೈನ ಡಾಕ್ಟರ್ ಮೊಹಮ್ಮದ್ ರೀಲಾ, ರಾಜ್ಯಸಭಾ ಸದಸ್ಯ ಡಾಕ್ಟರ್ ವಿಕಾಸ್, ಶ್ರೀದೇವಿ ವೈದ್ಯಕೀಯ ಟ್ರಸ್ಟ್ನ ಡಾಕ್ಟರ್ ಸಿಎನ್ ಗುರುಮೂರ್ತಿ ಆಗಮಿಸುವರೆಂದರು. ಆಸ್ಪತ್ರೆಯಲ್ಲಿ ವೈದ್ಯಕೀಯ ಮೂಲಭೂತ ಸೌಕರ್ಯ ಒದಗಿಸಲಾಗಿದೆ. ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಈ ಕಾಲೇಜ್ ಶಿಕ್ಷಣ ನೀಡಿ ಅಂತಿಮವಾಗಿ ಶೇಕಡ 95ರ ಪ್ರಮಾಣದಲ್ಲಿ ಉತ್ತೀರ್ಣರಾಗಿದ್ದಾರೆ. ಜಿಲ್ಲೆಯ ಏಕೈಕ ಇಎಸ್ಐ ಹೊಂದಿದ ಆಸ್ಪತ್ರೆಯಾಗಿದೆ. ರಾಜ್ಯ ಮೆಟ್ರಿಕ್ ಮತ್ತು ಮೀಸಲಾತಿ ನೀತಿಯ ಮೂಲಕ ದಾಖಲಾದ 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ವೈದ್ಯಕೀಯ ಕಾಲೇಜು ಹೊಂದಿದೆ ಎಂದರು. ಡಾಕ್ಟರ್ ರಮಣ್ ಹುಲಿನಾಯ್ಕರ್, ಶಾಂತಾ ದುರ್ಗಾದೇವಿ, ಮಹಾಬಲರಾಜ್, ರೇಖಾ ಗುರುಮೂರ್ತಿ, ಪ್ರಾಚಾರ್ಯರಾದ ಡಾಕ್ಟರ್ ಶಾಲಿನಿ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಕುಣಿಗಲ್ ಪುರಸಭೆಯ 78 ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನ ಮುಂದೂಡಲಾಗಿದೆ. ಕುಣಿಗಲ್ ಪುರಸಭೆಯು ವಿವಿಧ ಹಣಕಾಸು ಯೋಜನೆ ಅಡಿಯಲ್ಲಿ ಸಂತೆ ಮೈದಾನದಲ್ಲಿ ನಿರ್ಮಿಸಲಾಗಿರುವ 78 ವಾಣಿಜ್ಯ ಮಳಿಗೆಗಳನ್ನು ಗುರುವಾರ ಹರಾಜು ಮೂಲಕ ವಿಲೆ ಮಾಡಲು ಮುಂದಾದಾಗ, ಈ ಹಿಂದೆ ಹರಾಜಿನಲ್ಲಿ ಪಾಲ್ಗೊಂಡು ದುಡ್ಡು ಕಟ್ಟಿ ಮಳಿಗೆ ಪಡೆದಿದ್ದವರು, ಕೆಲ ವ್ಯಾಪಾರಿಗಳು, ಮುಖಂಡರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಅಧಿಕಾರಿಗಳೊಂದಿಗೆ ವಾಗ್ವಾದ ನಡೆಸಿದ ಕಾರಣ ಜನರ ಆಕ್ರೋಶಕ್ಕೆ ಮಣಿದ ಪುರಸಭೆ ಹರಾಜು ಪ್ರಕ್ರಿಯೆಯನ್ನು ಒಂದು ವಾರ ಮುಂದೂಡಿದ ಘಟನೆ ನಡೆಯಿತು. ಪುರಸಭೆಯ ಸಂತೆ ಮೈದಾನದ ಒಂದು ಬದಿಯಲ್ಲಿ 9
ಮತ್ತು 11ನೇ ಹಣಕಾಸು ಯೋಜನೆ ಅಡಿಯಲ್ಲಿ 20 ವರ್ಷಗಳ ಹಿಂದೆ 78 ಮಳಿಗೆ ಕಟ್ಟಿ ಸಮರ್ಪಕವಾಗಿ ವಿಲೇ ಮಾಡಲು ಆಗದ ಕಾರಣ ಹಲವಾರು ಬಾರಿ ಹರಾಜು ಮಾಡಿ ಕೆಲವರಿಂದ ಹಣ ಕಟ್ಟಿಸಿಕೊಂಡು ಮಳಿಗೆ ಬಾಡಿಗೆ ನೀಡಿದರೂ ಒಪ್ಪಂದ ಮಾಡಿಕೊಳ್ಳದ ಕಾರಣ ಹಾಗೂ ವ್ಯಾಪಾರಿಗಳು ಪಟ್ಟಣದ ಫುಟ್ಪಾತ್ನಲ್ಲಿ ವ್ಯಾಪಾರ ನಿಯಂತ್ರಣ ಮಾಡದ ಹೊರತು ಬಾಡಿಗೆ ಕಟ್ಟೋಲ್ಲ ಎಂದು ತಿಳಿಸಿದ್ದರ ಹಿನ್ನೆಲೆಯಲ್ಲಿ ಅಂದಿನ ಪುರಸಭೆ ಆಡಳಿತ ಫುಟ್ಪಾತ್ ವ್ಯಾಪಾರ ನಿಯಂತ್ರಣ ಮಾಡುವುದಾಗಿ ಮಾಡಿದ ನಂತರ ಬಾಡಿಗೆ ಕಟ್ಟಿ ಎಂದು ತಿಳಿಸಿ 8 ವರ್ಷಗಳ ಹಿಂದೆ ಕೊನೆ ಬಾರಿ ಹರಾಜು ನಡೆಸಿ ನುಡಿದಂತೆ ನಡೆಯದ ಕಾರಣ ಅಂದು ಹರಾಜಿನಲ್ಲಿ ಬಾಡಿಗೆ ಪಡೆದಿದ್ದವರು ಬಾಡಿಗೆ ಕಟ್ಟದೆ ಮಳಿಗೆಯನ್ನ ತಮ್ಮ ನಿಯಂತ್ರಣದಲ್ಲೇ ಇಟ್ಟುಕೊಂಡಿದ್ದರು. ಇದರಿಂದ 78 ಅಂಗಡಿ ಇದ್ದರೂ ಪುರಸಭೆಗೆ ಯಾವುದೇ ಮಾಸಿಕ ಆದಾಯ ರಾಜಸ್ವ ಜಮೆಯಾಗಿಲ್ಲ. ಈ ಮಧ್ಯೆ ಕಳೆದ ವರ್ಷ ಪುರಸಭೆ ಆಡಳಿತ ಮಳಿಗೆ ದುರಸ್ತಿಗೊಳಿಸಿ ಮೂಲಭೂತ ಸೌಕರ್ಯ ಕಲ್ಪಿಸಿ ಹೊಸದಾಗಿ ವಿಲೆ ಮಾಡುವುದಾಗಿ ಘೋಷಿಸಿ ಏಕಾಏಕಿ ಮಳಿಗೆಯಲ್ಲಿದ್ದವರನ್ನೆಲ್ಲ ತೆರವುಗೊಳಿಸಿ ಲಕ್ಷಾಂತರ ರು ವ್ಯಯಿಸಿ ಮೂಲಭೂತ ಸೌಕರ್ಯ ಮತ್ತು ವಿದ್ಯುತ್ ಸಂಪರ್ಕ ಕಲ್ಪಿಸಿ ಸುಸ್ಥಿತಿಗೊಳಿಸಿದ್ರು. ಆದರೂ ಮಳಿಗೆ ಹರಾಜು ಮಾಡಲು ಮುಂದಾಗಲಿಲ್ಲ. ಈ ಭಾಗದ ಸದಸ್ಯ ಸತೀಶ್ ಪ್ರತಿ ಸಭೆಯಲ್ಲಿ ತೀವ್ರ ಒತ್ತಡ ಹಾಕಿದ ಹಿನ್ನೆಲೆಯಲ್ಲಿ ಎಚ್ಚಿತ ಪುರಸಭೆ ಗುರುವಾರ ಹರಾಜು ಮೂಲಕ ವಿಲೆ ಮಾಡಲು ಸಿದ್ದತೆ ನಡೆಸಿತ್ತು. ವ್ಯಾಪಾರಿಗಳ ಮುಖಂಡರ ಆಗ್ರಹಕ್ಕೆ ಮಣಿದ ಪುರಸಭೆ ಆಡಳಿತ ಈ ಹಿಂದೆ ಮಳಿಗೆ ಬಾಡಿಗೆಗೆ ಠೇವಣಿ ಕಟ್ಟಿರುವವರು ಸೂಕ್ತ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಲು ಒಂದು ವಾರದ ಕಾಲಾವಕಾಶ ನೀಡಿ ಸಮರ್ಪಕ ದಾಖಲೆ ಸಲ್ಲಿಸಿದವರಿಗೆ ಆದ್ಯತೆ ಮೇರೆಗೆ ಅವಕಾಶ ಕಲ್ಪಿಸಿ ಉಳಿಕೆ ಮಳಿಗೆಗಳನ್ನ ಹರಾಜು ಪ್ರಕ್ರಿಯೆ ಮೂಲಕ ವಿಲೆ ಮಾಡಲಾಗುವುದೆಂದು ಮುಖ್ಯಾಧಿಕಾರಿ ರಮೇಶ್ ತಿಳಿಸಿದ ಮೇರೆಗೆ ಗೊಂದಲ ಬಗೆಹರಿಯಿತು. ಉಪಾಧ್ಯಕ್ಷ ಅರುಣ್ ಕುಮಾರ, ಸದಸ್ಯರಾದ ಯೂಸುಫ್, ಸಮೀವುಲ್ಲಾ, ಚಂದ್ರಶೇಖರ, ಮಂಜು, ಸತೀಶ್ ಇತರರು ಇದ್ದರು. ಗುಬ್ಬಿ ತಾಲೂಕು ಕಲೂರು ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ಜಿಲ್ಲಾ ಪಂಚಾಯತಿಗೆ ಸರ್ಕಾರದಿಂದ ಹೆಚ್ಚು ಅನುದಾನ ನೀಡುತ್ತಿಲ್ಲ, ಇದರಿಂದ ಸಾಕಷ್ಟು ಸಮಸ್ಯೆ ಎದುರಿಸುವಂತಾಗಿದೆ ಎಂದು ಬಿಜೆಪಿ ಮುಖಂಡ ನಾಗರಾಜು ತಿಳಿಸಿದರು. ಗುಬಿ ತಾಲೂಕಿನ ಸಿಎಸ್ಪುರ ಕಲೂರು ಗ್ರಾಮದಲ್ಲಿ ವಿಶೇಷ ಅನುದಾನದಲ್ಲಿ ರಸ್ತೆ ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿ ಮಾತನಾಡಿದ ಅವರು, ನಮಗೆ ಜನರು ಆಯ್ಕೆ ಮಾಡಿ ಕಳುಹಿಸಿದ್ದಾರೆ, ಆದರೆ ಅವರಿಗೆ ನೀಡಬೇಕಾದ ಮೂಲಭೂತ ಸೌಕರ್ಯ ನೀಡಲು ಸರ್ಕಾರ ನೀಡುವ ಅತಿ ಕಡಿಮೆ ಅನುದಾನದಲ್ಲಿ ಅದನ್ನು ಮಾಡಲು ಸಾಧ್ಯವೇ ಇಲ್ಲ ಎಂದರು. ಸರ್ಕಾರದಿಂದ ವಿಶೇಷ ಅನುದಾನ ತಂದು ನಮ್ಮ ವ್ಯಾಪ್ತಿಯಲ್ಲಿ ಸುಮಾರು 7 ಕೋಟಿಯಷ್ಟು ಅನುದಾನದಲ್ಲಿ ಕೆಲಸ ಮಾಡಿಸಲಾಗುತ್ತಿದೆ. ಶಾಸಕ ಮಸಾಲೆ ಜಯರಾಮ್ ಅವರು ಸಹ ಅನುದಾನವನ್ನ ಸಹ ನಮ್ಮ ವ್ಯಾಪ್ತಿಗೆ ಹೆಚ್ಚು ನೀಡುತ್ತಿರುವುದಾಗಿ ಈ ಭಾಗದಲ್ಲಿ ಹೆಚ್ಚು ಕೆಲಸ ಮಾಡಲು ಸಾಧ್ಯವಾಗುತ್ತಿದೆ. ಮುಂದಿನ ದಿನದಲ್ಲಿ ಹಲವು ಯೋಜನೆಗಳನ್ನ ಇಲ್ಲಿನ ಗ್ರಾಮಗಳಿಗೆ ತಂದು ಹಾಕಿ ಅಭಿವೃದ್ಧಿ ಮಾಡುವ ಕೆಲಸ ಮಾಡಲಾಗುತ್ತದೆ ಎಂದರು. ಸಹಕಾರದಿಂದ ಏನು ನಾವಿಲ್ಲಿ ನಮ್ಮ ಶ್ರೀಮತಿಯವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆದ್ಮೇಲೆ ಏನು ನಮ್ಮ ಈ ಜಿಲ್ಲಾ ಪಂಚಾಯತಿಯಲ್ಲಿ ನಮಗೆ ರೋಡ್ ಅನುದಾನ ಆಗಲಿ ತುಂಬ ಕಮ್ಮಿ, ಏನು ಅನುದಾನಗಳು ಬರ್ತಾ ಇಲ್ಲ. ಈ ಸಿ ಎಸ್ ಪುರ ಹೋಬಳಿನಲ್ಲಿ ನಮ್ಮನ್ನು ಏನು ಗೆದ್ದಿದ್ದಾರೆ ಅದು ಏನೋ ಒಂದು ಅಳಿಲು ಸೇವೆ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಶಾಸಕರ ಸಹಕಾರದಿಂದ 3054 ಅಡ್ರಲ್ಲಿ ನಾವು ಏನು ಫಂಡನ್ನ ತಗೊಂಬಂದು ನಮ್ಮೂರಿಗೆ 1 ಕೋಟಿ ಅನುದಾನ ತಗೊಂಡು ಬಂದು ನಮ್ಮ ಗ್ರಾಮಸ್ಥರ ಸಹಾಯದಿಂದ ಇವತ್ತು ಗುದ್ದಲಿ ಪೂಜೆ ನೆರವೇರಿಸಿದ್ವಿ. ಏನು ಇದು ಸ್ವತಂತ್ರ ಪೂರ್ವದಿಂದನೂ ಈ ಊರಲ್ಲಿ ಒಂದು ಇಡೀ ಒಂದು ಕಾಂಕ್ರೀಟ್ ರೋಡ್ ಆಗಲಿ ಯಾವುದೇ ಥರದ ನಾವು ಚಿಕ್ಕ ಹುಡುಗ ಆಡಿ ಬೆಳೆದ ಊರು ಒಂದು ರೂಪಾಯಿ ಏನು ಕೆಲಸ ಆಗಿಲ್ಲ. ಸುಮಾರು MLAಗಳು ಬಂದರು, ಸುಮಾರು ಗ್ರಾಮ ಪಂಚಾಯತಿ ಮೆಂಬರು, ಸುಮಾರು ಜಿಲ್ಲಾ ಪಂಚಾಯತಿಯವರು ಬಂದು ಹೋದ್ರೂ ಸಹ ನಾವು ಏನೋ ಗೆದ್ದು ಅಳಿಲು ಸೇವೆ ಮಾಡಬೇಕು, ಈ ಋಣ ತೀರಿಸಬೇಕು, ಈ ಹೋಬಳಿದು ನಮ್ಮೂರ್ದ ಅಂದ್ಕೊಂಡು ನಾವು ತುಂಬ ಶ್ರಮ ಪಟ್ಟು ನಮ್ಮೂರಿಗೆ 1 ಕೋಟಿ ಅನುದಾನ ತಗೊಂಡು ಬಂದು ಇವತ್ತು ಗುದ್ದಲಿ ಪೂಜೆ ನೆರವೇರಿಸಿದ್ದೀವಿ. ಏನೇನು ಕಾಮಗಾರಿ ನಡೆಯುತ್ತೆ ಈ ಊರಲ್ಲಿ? ಸಿಮೆಂಟ್ ರೋಡು ಹಾಗೂ ಬಾಕ್ಸ್ ಚರಂಡಿ ಕಾಮಗಾರಿ, ಡ್ರೈನು, ಚಿಕ್ಕದು ಒಂದು ಸೇತುವೆ ಕಾಮಗಾರಿನ ನಾವು ನೆರವೇರಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ಬೇರೆ ಏನಾದರೂ ಅನ್ಕೊಂಡಿದೆ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಗಿರೀಶ್ ಮಾತನಾಡಿ, ಸಾಕಷ್ಟು ವರ್ಷಗಳಿಂದ ಕತ್ತಲು ಕವಿದಿದ್ದ ಕಲೂರು ಗ್ರಾಮಕ್ಕೆ ಇತ್ತೀಚೆಗೆ ಅಭಿವೃದ್ಧಿಯ ಬೆಳಕು ಕಾಣುತ್ತಿದೆ ಎಂದರು. ನಾವು ಮೊದಲೇ ಹೇಳಿದ ಹಾಗೆ ಕಲ್ಲೂರು ಒಂದು 20 ವರ್ಷದಿಂದ ಕತ್ತಲಲ್ಲಿ ಮುಳುಗಿತ್ತು, ಇವಾಗ ಬೆಳಕಿಗೆ ಬರ್ತಾ ಇದೆ. ನಾನು ಮೊದಲೇ ಹೇಳಿದ್ದೆ, ಶಾಸಕರು ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿಯವರ ಜೊತೆಗೂಡಿ ಕಲ್ಲೂರನ್ನು ಕಾಂಕ್ರೀಟಲ್ಲಿ ಮುಚ್ಚಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾ ಪರಿಷತ್ ಮೆಂಬರ್ ಗಾಯತ್ರಿ ನಾಗರಾಜ್ ಅವರು ಹೇಳಿದರು. ಅದೇ ರೀತಿ ಇವತ್ತು 1 ಕೋಟಿ ರೂಪಾಯಿ, ಹತ್ತತ್ರ 1 ಕೋಟಿ ರೂಪಾಯಿ ಕೆಲಸನ ಇವತ್ತು ಭೂಮಿ ಪೂಜೆ ಮಾಡಿದ್ದಾರೆ. ಕೆಲಸ ಇವತ್ತೇ ಶುರು ಆಗ್ತಾ ಇದೆ, ಅದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಇದಲ್ಲದೆ ಮತ್ತೆ ಮೊನ್ನೆ ಕೂಡ ಅವತ್ತು 66 ಲಕ್ಷ ರೂಪಾಯಿದ MLA ಶಾಸಕರು ಅವರು ಕೂಡ ಗುದ್ದಲಿ ಪೂಜೆ ಮಾಡಿದ್ದಾರೆ. ಇನ್ನ ಮುಂದಿನ ದಿನಗಳು ನಮಗೆ ತುಂಬಾ ಶುಭವಾಗುತ್ತವೆ. ಮತ್ತೆ ಇನ್ನು ನೆಕ್ಸ್ಟ್ ನೀರಿನ ಘಟಕ, ಸ್ಮಶಾನ ಅಭಿವೃದ್ಧಿ, ನೀರಿನ ಘಟಕ ಎಲ್ಲ ಕೂಡ
ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ಭಾನುಪ್ರಕಾಶ್, ಗ್ರಾಮ ಪಂಚಾಯಿತಿ ಗೀತಾ ಲಕ್ಷ್ಮಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪಾಂಡುರಂಗಯ್ಯ, ಸದಸ್ಯರಾದ ಯದ್ಕುಮಾರ್, ಅಧ್ಯಕ್ಷ ಸೋಮಶೇಖರಯ್ಯ, ಸದಸ್ಯ ನಾರಾಯಣ್ ಗಂಗಾಧರ್, ಯಡಗೂರು ರವಿ, ಸದಾಶಿವಕುಮಾರ್, ಅಭಿವೃದ್ಧಿ ಅಧಿಕಾರಿಗಳು ಇನ್ನಿತರರು ಹಾಜರಿದ್ದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ವಕ್ ಅಧಿಕಾರಿಗಳಿಗೆ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮಸ್ಥರು ಒತ್ತಾಯಿಸಿದರು. ಹಲವಾರು ಬೇಡಿಕೆಗಳು ಈಡೇರಿಸುವಂತೆ ವಕ್ಫ್ ಅಧಿಕಾರಿಗಳಿಗೆ ಮತ್ತು ಸ್ಥಳೀಯ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ಮತ್ತು ನೂಕುನುಗ್ಗಲು ನಡೆಯಿತು. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಮುರುಗಮಲ್ಲ ಗ್ರಾಮದಲ್ಲಿರುವ ಅಮ್ಮಾಜಾರ್ ಬಾಬಾಜಾನ್ ದರ್ಗಾದ ಹುಂಡಿ ಎಣಿಕೆಗೆ ನಿಗದಿಪಡಿಸಲಾಗಿತ್ತು. ಹುಂಡಿ ಎಣಿಕೆಗೆ ಬಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಕ್ಫ್ ಅಧಿಕಾರಿಗಳಿಗೆ ನವೀದ್ ಪಾಷಾ ಮತ್ತು ಖಲೀಲ್ ರವರು ಸೂಕ್ತ ಪೊಲೀಸ್ ಬಂದೋಬಸ್ತ್ನಲ್ಲಿ ದರ್ಗಾ ಬಳಿ ಹುಂಡಿ ಎಣಿಕೆ ನಡೆಸಲು ಮುಂದಾದಾಗ ಊರಿನ ಗ್ರಾಮಸ್ಥರು ಹಾಗೂ ಕೆಲ ಮುಖಂಡರು ಹುಂಡಿ ಎಣಿಕೆಗೆ ಅಡ್ಡಿಪಡಿಸಿದ ಘಟನೆ ನಡೆಯಿತು. ಮುರುಗಮಲ್ಲ ಗ್ರಾಮದ ಜಬೀವುಲ್ಲಾ ಎಂಬ ವ್ಯಕ್ತಿ ನೂಕುನುಗ್ಗಲು ಮಾಡುತ್ತಿದ್ದ ವೇಳೆ ಕೆಳಗೆ ಬಿದ್ದ ಪರಿಣಾಮ ಅಸ್ವಸ್ಥಗೊಂಡು ಅದೇ ಗ್ರಾಮದ ಪ್ರಾಥಮಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಹುಂಡಿ ಎಣಿಕೆಗೂ ಅವಕಾಶ ನೀಡುವುದಿಲ್ಲ ಎಂದರು. ಮೂರು ತಿಂಗಳಿಗೊಮ್ಮೆ ದರ್ಗಾದ ಹುಂಡಿಯಲ್ಲಿ ಸಂಗ್ರಹವಾದ ಹಣವನ್ನು ವಕ್ಫ್ ಅಧಿಕಾರಿಗಳು ಇಲ್ಲಿಂದ ತೆಗೆದುಕೊಂಡು ಹೋಗುತ್ತಾರೆ. ಆದರೆ ಇಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡುತ್ತಿಲ್ಲ ಎಂದು ಅಡ್ಡಿಪಡಿಸಿದೆವು ಎಂದರು. ದರ್ಗಾಕ್ಕೆ ಪ್ರತಿ ಅಮಾವಾಸ್ಯೆಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸುತ್ತಾರೆ. ಇಲ್ಲಿ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಸರಿಯಾಗಿ ಇಲ್ಲದ ಪರಿಣಾಮ ತೊಂದರೆ ಉಂಟಾಗುತ್ತಿದೆ. ಒಂದು ಲೀಟರ್ ನೀರನ್ನು ತೆಗೆದುಕೊಳ್ಳಲು 5 ರೂಪಾಯಿಯಿಂದ 10 ರೂಪಾಯಿ ನೀಡಬೇಕಾಗುತ್ತದೆ. ಕರೆಂಟ್ ಹೋದ ಸಂದರ್ಭದಲ್ಲಿ ಜನರೇಟರ್ ಸೌಲಭ್ಯ ಕೂಡ ಇಲ್ಲದಂತಾಗಿದೆ. ದರ್ಗಾಗೆ ಬರುವ ಭಕ್ತಾದಿಗಳು ಪರದಾಡುವಂತಾಗಿದೆ. ಇದಕ್ಕೆ ಕಾರಣ ಕರ್ನಾಟಕ ವಕ್ಫ್ ಮಂಡಳಿಯ ಅಧಿಕಾರಿಗಳು ಮತ್ತು ಜಿಲ್ಲಾ ವಕ್ಫ್ ಮಂಡಳಿಯ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಾರೆ ಎಂದರು. ಇವತ್ತು ವಕ್ಫ್ ಬೋರ್ಡು ಮತ್ತು ಜಿಲ್ಲಾ ವಕ್ಫ್ ಅಧಿಕಾರಿಗಳು ಮತ್ತು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಜೊತೆ ನಾವು ಇವತ್ತು ದರ್ಗಾ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಹುಂಡಿ ಏನು ತುಂಬಿದೆ ಅದನ್ನು ಓಪನ್ ಮಾಡಲಿಕ್ಕೆ ಬಂದಿದ್ವಿ. ಸ್ಥಳೀಯರು ಮತ್ತು ಇಲ್ಲಿ ಮುಖಂಡರು ಏನಿದ್ದಾರೆ, ದರ್ಗಾಗೆ ಮೂಲಭೂತ ಸೌಕರ್ಯಗಳೇನಿದೆ ಅದು ಸಾಕಾಗ್ತಾ ಇಲ್ಲ, ಇನ್ನೂ ಬೇಕು, ನೀರಿಲ್ಲ ಮತ್ತು ಕೆಲವು ನೆನ್ನೆಯಿಂದ ಕರೆಂಟ್ ಇಲ್ಲ ಮತ್ತು ನಮ್ಮದು ಜನರೇಟರ್ ಕೆಟ್ಟೋಗಿದೆ. ಇಲ್ಲಿಂದ ಒಂದು ಸಣ್ಣ ಜನರೇಟರ್ ಇಟ್ಟು ನಾವು ಅದನ್ನು ಇದು ಮಾಡ್ತಾ ಇದ್ವಿ. ಅದು ಸಾಕಾಗ್ತಾ ಇಲ್ಲ, ದೊಡ್ಡ ಜನರೇಟರ್ ಬೇಕು ಅಂತ ಬೇಡಿಕೆ ಇಟ್ಟಿದ್ರು. ಮತ್ತೆ ಅವರು ನಾವು ಹುಂಡಿ ಓಪನ್ ಮಾಡಿದಾಗ ಅವರು ತಡೆದಿದ್ದಾರೆ. ನಮಗೆ ಮೂಲಭೂತ ಸೌಲಭ್ಯಗಳು ಒದಗಿಸಿಕೊಟ್ಟರೆ ಮಾತ್ರ ನಾವು ಹುಂಡಿ ಎಣಿಕೆಗೆ ಅವಕಾಶ ನೀಡುತ್ತೇವೆ, ಇಲ್ಲ ಎಂದರೆ ನಾವು ಅಡ್ಡಿಪಡಿಸುತ್ತೇವೆ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ದಾಬಸ್ಪೇಟೆ ಬಳಿ ಸೋಂಪುರ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಡೆಹಳ್ಳಿ ಸರ್ಕಾರಿ ಗೋಮಾಳದಲ್ಲಿ ನಿರ್ಮಿಸಲಾಗಿದ್ದ ಮನೆಗಳನ್ನು ತಹಶೀಲ್ದಾರ್ ಅವರೇ ತೆರವುಗೊಳಿಸಲು ಮುಂದಾದರು. ದಾಬಸ್ಪೇಟೆಯ ಬಳಿ ಇರುವ ಎಡೆಹಳ್ಳಿ ಸರ್ಕಾರಿ ಗೋಮಾಳದಲ್ಲಿ ರಾತ್ರೋರಾತ್ರಿ 120 ಮನೆಗಳು ನಿರ್ಮಾಣವಾಗಿದ್ದು ತಹಶೀಲ್ದಾರ್ ರಾಜಶೇಖರ್ ಭೇಟಿ ನೀಡಿ ಮನೆ ನಿರ್ಮಾಣ ಮಾಡುತ್ತಿದ್ದ ಗುಂಪನ್ನು ಚದುರಿಸಿದ್ದಾರೆ. ದಾಬಸ್ಪೇಟೆ ಬಳಿಯ ಸೋಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಡೆಹಳ್ಳಿಯ ಸರ್ಕಾರಿ ಗೋಮಾಳ ಸರ್ವೆ ನಂಬರ್ 61 12 ಎಕರೆ ಹಾಗೂ ಸರ್ವೆ ನಂಬರ್ 66 26 ಎಕರೆ ಸರ್ಕಾರಿ ಜಾಗವಿದ್ದು ಕೈಗಾರಿಕಾ ಪ್ರದೇಶದ ರಸ್ತೆ ಪಕ್ಕದಲ್ಲಿ ಸರ್ಕಾರಿ ಜಾಗವನ್ನು ಕಬಳಿಸಲು ಸುತ್ತಮುತ್ತಲ ಗ್ರಾಮದ ಜನರು ರಾತ್ರಿ ವೇಳೆ ಸರ್ಕಾರದ ಆದೇಶದ ಅಕ್ರಮ ಸಕ್ರಮ ಯೋಜನೆಯ ಆಸೆಗೆ ಮುಗಿಬಿಟ್ಟು ಸಾರ್ವಜನಿಕರು ಏಕಾಏಕಿ ಸಿಮೆಂಟ್ ಇಟ್ಟಿಗೆ ಕಬ್ಬಿಣ ತಂದು ಸುಮಾರು 120 ಅಧಿಕ ತಾತ್ಕಾಲಿಕ ಮನೆಗಳನ್ನು ನಿರ್ಮಿಸಿಯೇ ಬಿಟ್ಟಿದ್ದಾರೆ. 2 ದಿನದಿಂದ ಇಷ್ಟೆಲ್ಲ ಮನೆಗಳು ನಿರ್ಮಾಣವಾಗುತ್ತಿದ್ದರೂ ಸಹ ಸ್ಥಳೀಯ ಮುಖಂಡರುಗಳ ಕುಮ್ಮಕ್ಕಿನಿಂದ ಸ್ಥಳೀಯ ಕಂದಾಯ ಇಲಾಖೆಯ ಉಪತಹಶೀಲ್ದಾರ್ ಜುಂಜೇಗೌಡ, ರಾಜಸ್ವಿ ನಿರೀಕ್ಷಕರುಗಳು ಹಾಗೂ ಗ್ರಾಮ ಸಹಾಯಕರು ಕಣ್ಮುಚ್ಚಿಯೇ ಕುಳಿತುಕೊಂಡಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಸರ್ಕಾರಿ ಗೋಮಾಳದಲ್ಲಿ 120 ಅಧಿಕ ಮನೆಗಳು ನಿರ್ಮಾಣವಾಗಿರುವುದನ್ನು ಕಂಡ ನೆಲಮಂಗಲ ತಾಲೂಕು ದಂಡಾಧಿಕಾರಿ ರಾಜಶೇಖರ್ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಜೊತೆಗೂಡಿ ತಾತ್ಕಾಲಿಕ ಮನೆಗಳನ್ನು ನಿರ್ಮಿಸಿದ್ದ ಜಾಗಕ್ಕೆ ಬಂದು ಕೈಯಲ್ಲಿ ದೋಣಿಯನ್ನು ಹಿಡಿದು ಅನಧಿಕೃತವಾಗಿ ಮನೆಗಳನ್ನು ನಿರ್ಮಿಸುತ್ತಿದ್ದ ಸಾರ್ವಜನಿಕರನ್ನು ಚದುರಿಸಿ ಸ್ಥಳೀಯ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ನಿಗಾ ವಹಿಸುವಂತೆ ತಾಕೀತು ಮಾಡಿ ಅಕ್ರಮ ಮನೆಗಳ ತೆರವಿಗೆ ಮುಂದಾದರು. ಹೋಗಮ್ಮ
ನಾಲ್ಕು ಮನೆಗಳನ್ನ ನೆಲಸಮಗೊಳಿಸುವ ವೇಳೆಗೆ ಸಾರ್ವಜನಿಕರು ತಹಶೀಲ್ದಾರ್ ಮೇಲೆ ದುಂಡಾ ವರ್ತನೆ ತೋರಲು ಮುಂದಾದ್ರು. ತಹಶೀಲ್ದಾರ್ಗೆ ಗುಂಡಾ ವರ್ತನೆಗೆ ಮುಂದಾದವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸುತ್ತಿದ್ದ ವೇಳೆಯಲ್ಲಿ ಸ್ಥಳಕ್ಕಾಗಮಿಸಿದ ಸ್ಥಳೀಯ ಮುಖಂಡರುಗಳು ಹಾಗೂ ಸಾರ್ವಜನಿಕರು ತಹಶೀಲ್ದಾರ್ ಬಳಿ ಮನವಿ ಮಾಡಿದ್ರು. ಪೊಲೀಸ್ ಹಾಗೂ ಕಂದಾಯ ಅಧಿಕಾರಿಗಳಿಗೆ ಮುಂದಿನ ಕ್ರಮದ ಬಗ್ಗೆ ತಿಳಿಸಿ ಮಾಧ್ಯಮದವರಿಗೆ ಪ್ರತಿಕ್ರಿಯಿಸಲು ನಿರಾಕರಿಸಿ ತೆರವು ಕಾರ್ಯವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಹೊರಬಿಟ್ಟರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಭಾರತೀಪುರ ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ತೀರ್ಥಪ್ರಸಾದ್, ದಾಬಸ್ಪೇಟೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶಂಕರ್ ನಾಯಕ್, ಉಪತಹಶೀಲ್ದಾರ್ ಜುಂಜೇಗೌಡ, ರಾಜಸ್ವಿ ನಿರೀಕ್ಷಕ ಪಂಚಾಕ್ಷರಿ ಕುಮಾರಸ್ವಾಮಿ ಮತ್ತಿತರರು ಹಾಜರಿದ್ದರು. ಚಿಂತಾಮಣಿ ತಾಲೂಕಿನ ಉಲವಾಡಿ ಕ್ಷೇತ್ರದ ಬಿಜೆಪಿ ಶಕ್ತಿ ಕೇಂದ್ರ ಸಭೆಗೆ ಶಾಸಕ ನಾರಾಯಣಸ್ವಾಮಿ ಚಾಲನೆ ನೀಡಿದರು. ತಾಲೂಕಿನ ಉಲವಾಡಿ ಕ್ಷೇತ್ರದ ಬಿಜೆಪಿ ಶಕ್ತಿ ಕೇಂದ್ರದ ಸಭೆಗೆ ವಿಧಾನ ಪರಿಷತ್ ಸದಸ್ಯ ವೈಎ ನಾರಾಯಣಸ್ವಾಮಿ ಚಾಲನೆ ನೀಡಿದರು. ಬಿಜೆಪಿಯ ಕಾರ್ಯಕರ್ತರು ಮನೆ ಮನೆಗೆ ಬೂತ್ಗೆ ಶಕ್ತಿ ಕೇಂದ್ರದ ಮುಖಾಂತರ ನರೇಂದ್ರ ಮೋದಿಯವರ ಕನಸಿನ ಯೋಜನೆಗಳನ್ನು ಅವರು ಮಾಡಿರುವ ಕಾರ್ಯಕ್ರಮಗಳ ಬಗ್ಗೆ ಮನೆ ಮನೆಗೆ ತಲುಪಿಸುವ ಜೊತೆಗೆ ಚುನಾವಣಾ ಪ್ರಚಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ ಎಂದರು. ತಾಲೂಕಿನ ಎಲ್ಲಾ ಬೂತ್ಗಳಿಗೆ ತೆರಳಿ ಪ್ರಚಾರ ಹಾಗೂ ಸಭೆಗಳನ್ನು ಮಾಡುತ್ತಿದ್ದೇವೆ. ಮೇರಾ ಬೂತ್ ಸಬ್ಸೆ ಮಜಬೂತ್ ಎಂಬ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳುತ್ತಿದ್ದೇವೆ ಎಂದರು. ಕೇಂದ್ರದಲ್ಲಿ ಮತ್ತೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಹಿಂದಿನ ಚುನಾವಣೆಯಲ್ಲಿ 822 ಸ್ಥಾನಗಳನ್ನು ಪಡೆದು ಗೆಲುವು ಸಾಧಿಸಿದ್ದರೂ ಈ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 350 ಸ್ಥಾನಗಳನ್ನು ಗೆಲ್ಲುವ ಮುಖಾಂತರ ಮೋದಿ ಸರ್ಕಾರವನ್ನು ಅಧಿಕಾರಕ್ಕೆ ತರುತ್ತೇವೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ವೈಎ ನಾರಾಯಣಸ್ವಾಮಿ ಈ ಸಂದರ್ಭದಲ್ಲಿ ಹೇಳಿದರು. ವಿಶೇಷವಾಗಿ ಭಾರತ ದೇಶದ 30 ರಾಜ್ಯಗಳ ಎಲ್ಲ ಕಡೆ ಶಕ್ತಿ ಕೇಂದ್ರದ ಸಭೆಗಳು, ಮಹಾಶಕ್ತಿ ಕೇಂದ್ರ ಸಭೆಗಳು, ಬೂತ್ ಮಟ್ಟದ ಸಭೆಗಳು, ಮಂಡಲ ಮಟ್ಟದ ಸಭೆಗಳು, ವಾರ್ಡ್ ಮಟ್ಟದ ಸಭೆಗಳು ನಡೀತಾ ಇದೆ. ಈ ದೇಶದಲ್ಲಿ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದವರು ನರೇಂದ್ರ ಮೋದಿ ಅವರು. ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಲಿ, ಮನ್ ಕಿ ಬಾತ್ ಅಂತ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು. ಏನ್ ಮನ್ ಕಿ ಬಾತ್ ಅಂದ್ರೆ, ನನ್ನ ಮನಸ್ಸಿನ ಭಾವನೆಗಳನ್ನ ದೇಶದ ಜನರ ಜೊತೆ ಹಂಚಿಕೋಬೇಕು. 64 ಮನ್ ಕಿ ಬಾತ್, ತಿಂಗಳಿಗೊಂದು ಮನ್ ಕಿ ಬಾತ್ ಅಲ್ಲ, ಒಂದು ತಿಂಗಳು ರೈತರ ವಿಚಾರ, ಇನ್ನೊಂದು ತಿಂಗಳು ವಿದ್ಯಾರ್ಥಿಗಳ ವಿಚಾರ, ಇನ್ನೊಂದು ತಿಂಗಳು ಹೆಣ್ಮಕ್ಳ ವಿಚಾರ, ಇನ್ನೊಂದು ತಿಂಗಳು ಹಿರಿಯರ ವಿಚಾರ. ಈ ಸಂದರ್ಭದಲ್ಲಿ ಮಡಿಕೇರಿ ಅರುಣ್ ಬಾಬು, ಸುಶೀಲ್ ದೇವರಾಜು, ಆಂಜನೇಯ ರೆಡ್ಡಿ, ರಾಜಣ್ಣ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ 16 ಗ್ರಾಮಗಳಿಗೆ ಕಾಂಕ್ರೀಟ್ ರಸ್ತೆ ಅಭಿವೃದ್ದಿಗೆ ಶಾಸಕ ಡಾ ಶ್ರೀನಿವಾಸಮೂರ್ತಿ ಚಾಲನೆ ನೀಡಿದರು. ಸೋಂಪುರ ಹೋಬಳಿಯ ಒಟ್ಟು 16 ಗ್ರಾಮಗಳಿಗೆ ಕಾಂಕ್ರೀಟ್ ರಸ್ತೆ ಅಭಿವೃದ್ದಿಗೆ ಗ್ರಾಮೀಣಾಭಿವೃದ್ದಿ ಇಲಾಖೆಯ ವಿಕಾಸ ಗ್ರಾಮದಡಿಯಲ್ಲಿ ಶಾಸಕ ಡಾ ಕೆ ಶ್ರೀನಿವಾಸಮೂರ್ತಿ ಶಂಕುಸ್ಥಾಪನೆ ನೆರವೇರಿಸಿದರು. ಸೋಂಪುರ ಹೋಬಳಿಯ ಸೋಂಪುರ, ಹೊನ್ನೇನಹಳ್ಳಿ, ಅಗಳಗುಪ್ಪೆ, ಶಿವಗಂಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಡೆಹಳ್ಳಿ, ಭಾರತೀಪುರ, ಬರಕಿನಹಳ್ಳಿ, ದಾಬಸ್ಪೇಟೆ ಸೇರಿದಂತೆ ಒಟ್ಟು 16 ಗ್ರಾಮಗಳಿಗೆ ಸುಮಾರು 7 ಕೋಟಿ ರೂಗಳ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ನೆಲಮಂಗಲ ಶಾಸಕ ಡಾ ಕೆ ಶ್ರೀನಿವಾಸಮೂರ್ತಿ ಶಂಕುಸ್ಥಾಪನೆ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕ ಶ್ರೀನಿವಾಸಮೂರ್ತಿ, ಇಂದು ಮುಖ್ಯಮಂತ್ರಿಗಳು ನೀಡಿರುವ ಅನೇಕ ಅಭಿವೃದ್ದಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸುತ್ತಿದ್ದೇವೆ. ಪಂಚಾಯತ್ ರಾಜ್ ಹಾಗೂ ಗ್ರಾಮೀಣಾಭಿವೃದ್ದಿ ಇಲಾಖೆಯ ವಿಕಾಸ ಗ್ರಾಮದಡಿ ಸುಮಾರು 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಂದು ಸೋಂಪುರ ಹೋಬಳಿಯ 4 ಹೋಬಳಿಯಾದ್ಯಂತ 16 ಗ್ರಾಮಗಳಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ನಿರ್ಮಿಸುತ್ತಿದ್ದು ಕ್ಷೇತ್ರದಲ್ಲಿ ಇನ್ನೂ ಹಲವು ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡುತ್ತಿದ್ದೇವೆ. ರಸ್ತೆಯ ಕಾಮಗಾರಿಯನ್ನು ಗ್ರಾಮಸ್ಥರು ಪರಿಶೀಲಿಸಬೇಕು ಹಾಗೂ ರಸ್ತೆ ಕಾಮಗಾರಿ ಉತ್ತಮ ಗುಣಮಟ್ಟವನ್ನು ಕಾಪಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಸೂಚಿಸಿದ್ದೇನೆ ಎಂದರು. ನಮ್ಮ ವಿಕಾಸ ಗ್ರಾಮದಲ್ಲಿ ಸುಮಾರು 16 ಹಳ್ಳಿಗಳಲ್ಲಿ 50 ಲಕ್ಷದಂತೆ ಮತ್ತು ಒಂದು 2 ಹಳ್ಳಿಗಳಲ್ಲಿ 25 ಲಕ್ಷದಂತೆ ಸುಮಾರು 7 ಕೋಟಿ ಕೆಲಸ ಕಾಮಗಾರಿಯನ್ನು ಪೂಜಾ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ವಿ. ಪ್ರತಿಯೊಂದು ಹಳ್ಳಿಗಳಿಗೂ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇವತ್ತು ಈ ಒಂದು 16 ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡೋದಕ್ಕೆ ನಮಗೆ ಹಣವನ್ನು ಬಿಡುಗಡೆ ಮಾಡಿದೆ. ಹಾಗಾಗಿ ಕೆಲಸ ಕಾರ್ಯಗಳನ್ನು, ಕಾಮಗಾರಿಗಳನ್ನು, ಪೂಜಾ ಕಾರ್ಯಕ್ರಮವನ್ನು ಇವತ್ತು ಮುಗಿಸಿದೆ. ಈ ಸಂದರ್ಭದಲ್ಲಿ ಮುಖಂಡರಾದ ಎಡೆಹಳ್ಳಿ ತೀರ್ಥಪ್ರಸಾದ್, ಭಾರತೀಪುರ ಶ್ರೀನಿವಾಸ್, ಮಾಚನಹಳ್ಳಿ ಜಯಣ, ಪಿಡಿಒ ಮಂಜುನಾಥ್, ಮೋಹನ್ ಕುಮಾರ್, ಆಲಯ್ಯನಪಾಳ್ಯ ವೆಂಕಟೇಶ್, ಗುತ್ತಿಗೆದಾರರಾದ ಶಿವಣ್ಣ ಸೇರಿದಂತೆ ಹಲವಾರು ಮುಖಂಡರುಗಳು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು.
ಚಿಂತಾಮಣಿಯಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಯಿತು. ಚಿಂತಾಮಣಿ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಂಯುಕ್ತ ಆಶ್ರಯದಿಂದ ಇಂದು ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಪ್ರಧಾನ ಸಿವಿಲ್ ಹಾಗೂ ಜೆಎಂಎಫ್ಸಿ ನ್ಯಾಯಾಧೀಶರಾದ ಹೆಚ್ಎ ಸಾತ್ವಿಕ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಚಿಂತಾಮಣಿ ನಗರದ ಲಕ್ಷ್ಮೀ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಮಾತನಾಡಿದ ಪ್ರಧಾನ ಸಿವಿಲ್ ನ್ಯಾಯಾಧೀಶರು, ಮಹಿಳಾ ದಿನಾಚರಣೆ ಮಾಡಬೇಕು ಎಂಬುದು ಸಂವಿಧಾನದಲ್ಲಿ ಮೊದಲು ಮಹಿಳೆಯರಿಗೆ ಓಟನ್ನು ಮಾಡುವ ಹಕ್ಕನ್ನು ಸಂವಿಧಾನದಲ್ಲಿ ನೀಡಿದರು. ಈ ಹಿಂದೆ ಮಹಿಳೆಯರನ್ನ ವಸ್ತುಗಳಂತೆ ನೋಡುತ್ತಿದ್ದರು. ಆದರೆ ಈಗಿನ ಸಮಾಜದಲ್ಲಿ ಮಹಿಳೆಯರಿಗೆ ಸಾಕಷ್ಟು ಕಾನೂನುಗಳು ಬಂದಿವೆ. ಸಮಾಜದಲ್ಲಿ ಮಹಿಳೆಯರಿಗೆ ಯಾರಾದರೂ ತೊಂದರೆ ನೀಡಿದರೆ ಅವರ ಮೇಲೆ ಕಾನೂನು ಅಡಿಯಲ್ಲಿ ದೂರನ್ನು ನೀಡಿ ನ್ಯಾಯಾಲಯದ ಲಾಭವನ್ನು ಪಡೆಯಬಹುದು ಎಂದರು. ವಿದ್ಯಾರ್ಥಿನಿಯರು ಕಾಲೇಜಿಗೆ ಹೋಗಬೇಕಾದರೆ ಹುಡುಗರು ಸುಮ್ಮನೆ ಕೂರುವುದಿಲ್ಲ, ಚುಡಾಯಿಸುತ್ತಾರೆ, ಕೆಟ್ಟ ದೃಷ್ಟಿಯಿಂದ ನೋಡುತ್ತಾರೆ, ಕೆಟ್ಟ ದೃಷ್ಟಿಯಿಂದ ಮಾತನಾಡುತ್ತಾರೆ. ಕಾನೂನು ಅಡಿಯಲ್ಲಿ ಅಪರಾಧವಾಗಿರುತ್ತದೆ. ಕ್ರಿಮಿನಲ್ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ತಿದ್ದುಪಡಿ ಕಾನೂನು ಬಂದಿದೆ. ಆ ಕಾನೂನು ಅಡಿಯಲ್ಲಿ ಮಹಿಳೆಯರಿಗೆ ಯಾವ ಒಬ್ಬ ಕೆಟ್ಟ ದೃಷ್ಟಿಯಿಂದ ನೋಡುತ್ತಾನೆ ಅವನ ವಿರುದ್ಧ ದೂರು ನೀಡಬಹುದು ಎಂದರು. ಮಹಿಳಾ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸಕ್ತರ ಈ ದಿನ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎದಕ್ಕೆ ಮಹಿಳಾ ದಿನಾಚರಣೆ ಎದಕ್ಕೆ ಆಚರಣೆ ಮಾಡಬೇಕಂತ ಒಂದು ಪ್ರಶ್ನೆ ಬಂದಾಗ ನಾವು ಹಳೆಯ ಕಾನ್ಸ್ಟಿಟ್ಯೂಷನ್ ನೋಡ್ಬೋದು, ಸಂವಿಧಾನವನ್ನು ನೋಡ್ಬೋದು. ಸಂವಿಧಾನ ಒಳಗೆ ಮೊದಲು ಮಹಿಳೆಯರಿಗೆ ಓಟ್ ಮಾಡುವಂತಹ ಚುನಾವಣೆಯಲ್ಲಿ ಓಟ್ ಮಾಡುವಂತಹ ಅಧಿಕಾರ ಇರಲಿಲ್ಲ. ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್ ಮಹಿಳೆಯರಿಗೆ ಅದೊಂದು ಓಟ್ ಮಾಡುವಂತ ಒಂದು ಹಕ್ಕನ್ನ ಕೊಟ್ಟರು. ಮೊದಲು ಮಹಿಳೆಯರನ್ನು ವಸ್ತುಗಳನ್ನಾಗಿ ನೋಡ್ತಾ ಇದ್ರು, ಬಟ್ ಈಗ ಟೈಮ್ ಚೇಂಜ್ ಆಗಿದೆ. ಈಗ ಮಹಿಳೆಯರಿಗೆ ಸಲುವಾಗಿ ಸಾಕಷ್ಟು ಕಾನೂನುಗಳು ನಮ್ಮ ದೇಶದೊಳಗವ. ಉದಾಹರಣೆ ಹೇಳಬೇಕಂದ್ರೆ ನಿಮಗೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಂತ ಬರ್ತದೆ, ಆಮೇಲೆ ಸೆಕ್ಷನ್ 125 ಆಫ್ CRPC ಒಳಗೆ ಕೂಡ ನಿಮ್ಗೆ ಸಾಕಷ್ಟು ಹಕ್ಕುಗಳನ್ನು ಕೊಟ್ಟಾರ. 498A ಆಫ್ IPC ಅದ, ಇವೆಲ್ಲ ಅದ್ರೊಳಗೆ ನಿಮ್ಗೆ ಸಾಕಷ್ಟು ಹಕ್ಕುಗಳನ್ನು ಕೊಟ್ಟಾರೆ. ನಿಮ್ಗೆ ಏನಾದ್ರೂ ಸಮಾಜದಾಗ ಏನಾದ್ರು ತೊಂದರೆ ಆಯ್ತಂದ್ರೆ ಆ ಒಂದು ಕಾನೂನು ಅಡಿಯೊಳಗೆ ನೀವು ಯಾರು ನಿಮ್ಗೆ ತೊಂದರೆ ಮಾಡ್ತಾರಲ್ಲ ಅವ್ರಿಗೆ ನೀವು ಅವ್ರ ವಿರುದ್ಧ ನೀವು ದೂರನ್ನು ಸಲ್ಲಿಸಿ ನ್ಯಾಯಾಲಯದ ಒಂದು ಇದು ಲಾಭವನ್ನು ಪಡಿಬಹುದು. ಈ ಸಂದರ್ಭದಲ್ಲಿ ಲಕ್ಷ್ಮೀ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ ಜೆಎ ಸುದರ್ಶನ್, ವಕೀಲರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ರೆಡ್ಡಿ, ಪ್ಯಾನೆಲ್ ವಕೀಲರಾದ ರಮೇಶ್, ಶ್ರೀನಿವಾಸಪ್ಪ, ರಾಜೇಶ್, ಲಕ್ಷ್ಮೀ, ನಂದಿತಾ, ಶೋಭಾ, ಭಾರತಿ, ರಾಣಿಯಮ್ಮ, ಶಾರದಾ, ಸುಮಾ, ಗಂಗರತ್ನ, ವಿದ್ಯಾ ಮತ್ತು ದಯಾನಂದ್ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾರೆ ಈ ಡಿಜಿಟಲ್.